ಗೊತ್ತಾ, ನೆನ್ನೆ ಲಾಲ್ ಬಾಗ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಆಕಸ್ಮಿಕವಾಗಿ ನಡೆದಂತ ಒಂದು ಘಟನೆ. ನನ್ನ ಗಾಡಿ ಬರ್ತಿರ್ಬೇಕಾದ್ರೆ ಇವರು ಹತ್ರಕ್ಕೆ ಬಂದು ಇವ್ರಿಗೆ ನನ್ನ ಗಾಡಿ ಟಚ್ ಆಗಿರುವಂತದ್ದು. ಸೊ ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ನೆನ್ನೆ ಇಡೀ ದಿನ ನನಗೆ ಫಸ್ಟ್ ಆಫ್ ಆಲ್ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಇನ್ಫ್ಯಾಕ್ಟ್ ಈ ಒಂದು ಇನ್ಸಿಡೆಂಟ್ ಆದಾಗ ನಿಜವಾಗ್ಲೂ ನನಗೆ ಅದು ಗಮನಕ್ಕೆ ಬರಲಿಲ್ಲ. ಬಿಕಾಸ್ ನಾನು ಒಂದ್ ಸ್ವಲ್ಪ ಟೆನ್ಷನ್ ಅಲ್ಲಿ ನಾನು ಫೋನ್ ಅಲ್ಲಿ ಇದ್ದೆ, ಬಟ್ ನನಗೆ ಖಂಡಿತವಾಗ್ಲೂ ಗೊತ್ತಾಗಿರ್ಲಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನನ್ನ ಹಲವಾರು ಮೀಡಿಯಾ ಫ್ರೆಂಡ್ಸ್ ಅಲ್ಲೇ ಇದ್ರು, ಒಬ್ರು ಕೂಡ ನಂಗೆ ಆ ನೋಟಿಸ್ ತರಲೇ ಇಲ್ಲ. ಬಟ್ ಎನಿವೇ, ಎಂಡ್ ಆಫ್ ದಿ ಡೇ ನನ್ನ ಕಡೆಯಿಂದ ತಪ್ಪಾಗಿದೆ, ನನ್ನ ಡ್ರೈವರ್ ಕಡೆಯಿಂದ ತಪ್ಪಾಗಿದೆ. ನನ್ನ ಡ್ರೈವರ್ ಕೂಡ ಒಬ್ಬ ಕಾರ್ಮಿಕನೇ. ಸೊ ಬಿಹಾಫ್ ಆಫ್ ಹಿಮ್ ನನ್ನ ಕಡೆಯಿಂದ ಅಣ್ಣನ್ಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡಿ. ಇಲ್ಲ ಅಣ್ಣ, ಇಲ್ಲ ಕಾದಣ್ಣ, ಅದು ಆಕಸ್ಮಿಕವಾಗಿ ನೀವು ಬಂದ್ರಿ, ಆಕಸ್ಮಿಕವಾಗಿ ಅದು ನಡೆದಿರುವಂತ ಒಂದು ಘಟನೆ. ದಯವಿಟ್ಟು ಕ್ಷಮೆ ಇರಲಿ. ಇಂಟೆನ್ಷನಲ್ಲಿ ಮಾಡಿದಂತ ಒಂದು ತಪ್ಪಲ್ಲ, ಇದು ಆಕಸ್ಮಿಕವಾಗಿ ಆಗಿರುವಂತ ಒಂದು ತಪ್ಪು. ಅಂಡ್ ಮನಸಾರೆ ನಾನು ನನ್ನ ಡ್ರೈವರ್ ಕಡೆಯಿಂದ ನಿಮಗೆ ಕ್ಷಮೆ ಇರಲಿ. ಸಾರಿ. ಓಕೆನಾ? ಓಕೆ. ಸೊ ಯಸ್, ಈ ಇನ್ಸಿಡೆಂಟ್ ಇಂದ ಕಾರ್ಮಿಕರಿಗೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ಐ ಆಮ್ ಸಾರಿ. ನಾವೇ ವಿಡಿಯೋ ಮಾಡಿ ಅದನ್ನ ಪೋಸ್ಟ್ ಮಾಡುವಂತದ್ದು, ಅದಕ್ಕೆ ಒಂದು ಸಂಪೂರ್ಣವಾಗಿ ನಾನು ಕ್ಷಮೆ ಕೇಳಿ ಅದಕ್ಕೊಂದು ಅರ್ಥ ಸಿಗ್ಬೇಕು ಅಂದ್ರೆ ಅಣ್ಣನ ಕರೆಸಿ ನಾನು ಕ್ಷಮೆ ಅವ್ರ ಮುಂದೆ ಕೇಳ್ಬೇಕು, ಅವ್ರಿಗೇನೆ ಕೇಳ್ಬೇಕು ಅಂತ ಅನ್ಕೊಂಡು ನನಗೆ ಈ ಕ್ಷಮೆನ ಕೇಳ್ತಿದ್ದೀನಿ. ಅಂಡ್ ಈ ತರ ಒಂದು ಮತ್ತೊಮ್ಮೆ ಇನ್ಸಿಡೆಂಟ್ ಆಗಿರೋ ತರ ನಾನು ನೋಡ್ಕೊತೀನಿ. ಅಂಡ್ ಸಿನ್ಸಿಯರ್ಲಿ ನನ್ನ ಐ ಅಪಾಲಜೈಸ್ ಈ ಒಂದು ಇನ್ಸಿಡೆಂಟ್ಗೆ. ಐ ಆಮ್ ಸಾರಿ ಅಣ್ಣ, ಒನ್ಸ್ ಅಗೇನ್.